ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಬಾಳಿಗೆ ಬೇಕು ಭಕ್ತಿಯ ಬೆಳಕು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಅಂಥೇಳಿ ಗೋರಾ ಕುಂಬಾರ ಭಕ್ತಿಯನ್ನು ಕುರಿತು ಎಷ್ಟು ಸುಂದರವಾಗಿ ಹೇಳಿದ. ಸ್ವಲ್ಪ ವಿಚಾರ ಮಾಡಿ ನೋಡಿದವು ಅಂತಂದ್ರೆ ನಮ್ಮ ಜೀವನದೊಳಗೆ ಏನೂ ಇಲ್ಲ ರೀ. ಹೆತ್ತ ತಾಯಿಯು ದೇವಿ, ಜನ್ಮದಾತ ದೇವ, ಶಾಸ್ತ್ರ ಶ್ರುತಿ ವೇದಗಳಿಂದೇ ತಿಳಿತೆನಗೆ ತಂದೆ. ತಂದೆ ತಾಯಿಗೆ ಮಿಗಿಲು ದೇವರಿಲ್ಲೋ ನಿನಗೆ. ಸಿದ್ಧಾರೂಢ ಶಿವನೇ ಬಲು ದೂರದಿ ಭವನೇ, ತಿಳಿಯಲು ಬಂದೆ ತಿಳಿಸೆನಗೆ ತಂದೆ ಅಂಥೇಳಿ ಸಿದ್ಧಾರೂಢಪ್ಪಗೆ ಹೇಳ್ತಾರೆ ನೋಡ್ರಿ. ಏನೈತಿ ಜೀವನದೊಳಗೆ ಅಂತ, ಏನು ಎಲ್ಲ ಶೂನ್ಯ. ಎಷ್ಟು ಸಂಪತ್ತು ಗಳಿಸಿದೆ, ಎಷ್ಟು ದೊಡ್ಡ ಅಧಿಕಾರಿಯಾದಿ, ಎಷ್ಟು ಮಕ್ಕಳನ್ನು ಪಡೆದು ಜಗತ್ತಿನೊಳಗಿರುವಂಥ ಎಲ್ಲ ಐಷಾರಾಮವನ್ನು ಹೊಂದಿದ್ರೂ ಸಹಿತ ಒಂದು ದಿವಸ ಇದೆಲ್ಲವನ್ನೂ ತ್ಯಜಿಸಿನಿ ಹೋಗೋದನ ಅಂದಮೇಲೆ ಯಾಕೆ ಇದನ್ನು ನಂಬಿ ದುಃಖಕ್ಕೆ ಒಳಗಾಗಬೇಕಂತ. ಬೇಕಾದ ಅವತಾರಿ ಪುರುಷರದು ಮಹಾತ್ಮರದು ಜೀವನ ಚರಿತ್ರವನ್ನು ತೆಗೆದು ನೋಡಿದುಪ ಅಂತಂದ್ರೆ ಪಡಬಾರದ ಕಷ್ಟವನ್ನು ಪಟ್ಟರು, ದುಃಖವನ್ನು ಪಟ್ಟರು, ಆದ್ರೂ ಸಹಿತ ತಮ್ಮ ಒಂದು ಸ್ಥಿಮಿತತೆಯನ್ನು ಕಳ್ಕೊಳ್ಳಿಲ್ಲ, ಸ್ಥಿತಪ್ರಜ್ಞರಾಗಿ ಉಳಿದರು. ನಾವೇನು ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಏನಾರ ದುಃಖ ಬಂತಪ್ಪ ಅಂದ್ರೆ, ಸ್ವಲ್ಪ ಏನೋ ಕೆಟ್ಟ ಆತಪ್ಪ ಜೀವನದೊಳಗೆ ಅಂದ್ರೆ ನಾವು ಜಿಗುಪ್ಸೆಗೊಂಡು ಬೇಸರ ಮಾಡ್ಕೊಂಡ್ಬಿಡ್ತೀವ್ರಿ. ಹಂಗೆ ಮಾಡಬಾರ್ದು. ದುಃಖ ಬಂದಾಗ ದುಃಖ ಪಟ್ಕೊಳ್ಳೋನು, ಸುಖ ಬಂದಾಗ ಸುಖವನ್ನು ಅನುಭವಿಸೋನು, ಆದರೆ ಮನಸ್ಸನ್ನು ಎಚ್ಚರಗೊಳಿಸ್ಕೊಂಡು ಇರೋದು ಏನಂತಂದ್ರೆ ಇದು ಬಂದಂತಹ ಸುಖನೂ ಶಾಶ್ವತ ಅಲ್ಲ, ಬಂದಂಥ ದುಃಖನೂ ಶಾಶ್ವತ ಅಲ್ಲ. ಅದಕ್ಕೆ ಸ್ವಲ್ಪ ಈ ಪದ್ಧತಿಯನ್ನು ರೂಢಿ ಮಾಡ್ಕೊಳ್ಳೋದ್ರಿ. ಹೆಂಗೆ ರೂಢಿ ಮಾಡ್ಕೊಳ್ಳೋಕೆ ಸಾಧ್ಯ ಐತೆ ಅಂದರೆ ಭಕ್ತಿಯನ್ನು ಮಾಡಿ. ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ನೆನೆಸಿ. ಮುಕ್ತಿ ಪದವಿಗೆ ಬಂದ ಕರ್ತೃಬಸವೇಶಯತಿ ಭಕ್ತಿ ದೀಕ್ಷವ ನೀಡಿ ಸಲಹೆನ್ನನು ಅಂಥೇಳಿ. ಗುರು ಲಿಂಗ ಮತ್ತು ಜಂಗಮರಲ್ಲಿ ಜಗಜ್ಯೋತಿ ಬಸವನವರು ಎಷ್ಟೊಂದು ಭಕ್ತಿಯನ್ನು ಮಾಡಿದರು ನೋಡ್ರಿ. ಗುರುವಿನ ಮೇಲೆ ಎಷ್ಟು ಭಕ್ತಿ, ಜಂಗಮರ ಮೇಲೆ ಎಷ್ಟು ಭಕ್ತಿ, ಲಿಂಗದ ಮೇಲೆ ಎಷ್ಟು ಭಕ್ತಿ. ಭಕ್ತಿಯನ್ನು ನಮ್ಮನ್ನು ಏನು ಮಾಡ್ತೈತಿಪ್ಪ ಅಂದ್ರೆ ಮುಕ್ತರನ್ನಾಗಿ ಮಾಡ್ತೈತಿ ನೋಡ್ರಿ. ಹಂಗೆ ನಮ್ಮ ಭಾಷೆಯೊಳಗೆ ಆಡು ಭಾಷೆಯೊಳಗೆ ಹೇಳಬೇಕಪ್ಪ ಅಂದ್ರೆ ಮೀನುಗಾರ ಮೀನ ಹಿಡಿಬೇಕಂಥೇಳಿ ಬಲಿ ಚೆಲ್ಲಿರ್ತಾನೆ ಹೊಳ್ಯಾಗ. ಅವನ ಕಾಲಿನ ಸುತ್ತಲೂ ಅಡ್ಡಾಡುವಂಥ ಒಂದು ಮೀನ ಆ ಬಲಿ ಒಳಗೆ ಸಿಕ್ಕೊಳ್ಳೋದಿಲ್ಲ. ಅವನ ಕಾಲು ಬಿಟ್ಟು ದೂರ ಹೋದಂಥ ಮೀನುಗಳು ಮಾತ್ರ ಆ ಬಲಿ ಒಳಗೆ ಸಿಕ್ಕೋತಾವೆ. ಹಂಗೆ ಪರಮಾತ್ಮ ಅನ್ನುವ ಈ ಭವ ಅನ್ನುವ ನದಿಯೊಳಗೆ ನಿಂತ ಸಂಸಾರ ಅನ್ನುವಂಥ ಬಲಿಯನ್ನು ಚೆಲ್ಲಿದಾನ. ಎಲ್ಲಿ ದೇವರ ಯಾವ ಭಕ್ತಿ ಅಂತ ಹೇಳಿ ಯಾರು ಆ ಪರಮಾತ್ಮನಿಂದ ದೂರ ಹೋಗಿದಾರಲ್ಲ ಅವರು ಈ ಭವಸಾಗರದೊಳಗೆ ಸಿಕ್ಕೋತಾರೋ, ಭವದ ಬಲಿ ಒಳಗೆ ಸಿಕ್ಕೋತಾರೋ, ಮತ್ತು ಯಾರು ದೈನ್ಯರಾಗಿ
ನೀನೇ ಕಾಪಾಡಬೇಕಪ್ಪ ಅಂಥೇಳಿ ಭಕ್ತರಾಗಿ ಆ ದೇವರನ್ನು ನಂಬಿ ಉಳಿದಾರಲ್ಲ, ಅವ್ರು ಮಾತ್ರ ಈ ಬಲಿ ಒಳಗೆ ಸಿಕ್ಕೊಳ್ಳೋದಿಲ್ಲ, ಪಾರಾಗತಾರೆ. ಅದಕ್ಕೆ ಭಕ್ತಿ ಏನು ಮಾಡ್ತೈತಿಪ್ಪ ಅಂದ್ರೆ ನಮ್ಮನ್ನು ಮುಕ್ತಿ ಮಾರ್ಗಕ್ಕೆ ಹಚ್ಚತೈತಿ. ಭಕ್ತಿ ಅಂದರೆ ಏನಂಥೇಳಿ ನಿಮಗೆ ಭಾಳ ಸರಿ ಹೇಳಿದ್ದೀನಿ ನಾ, ಏನಂತಂದ್ರೆ ನಿಷ್ಕಾಮವಾದಂಥ ಪ್ರೇಮ ಐತಲ್ಲ ಇದೇ ಭಕ್ತಿ. ಯಾವ ಆಸೆಯೂ ಇಲ್ಲ, ನಿನ್ನನ್ನು ಸ್ಮರಣೆ ಮಾಡಿದ್ರೆ, ನಿನ್ನ ಧ್ಯಾನವನ್ನು ಮಾಡಿದ್ರೆ, ನಿನ್ನ ಚಿಂತನವನ್ನು ಮಾಡಿದ್ರೆ ನನಗೇನೋ ಒಂದು ತಿಳಿಲಾರದಂಥ ಅವ್ಯಕ್ತವಾದ ಆನಂದ ಪ್ರಾಪ್ತಿಯಾಗಕ್ಕತೈತೆ. ಅಷ್ಟ ನನಗೆ ಹೆಂಡತಿ ಮಕ್ಕಳನ್ನು ಕೊಡು, ಐಸ್ತಿ ಐಶ್ವರ್ಯವನ್ನು ಕೊಡು, ಸಂಪತ್ತನ್ನು ಕೊಡು, ಅಧಿಕಾರವನ್ನು ಕೊಡು, ಆಯುಷ್ಯವನ್ನು ಕೊಡು, ಆರೋಗ್ಯವನ್ನು ಕೊಡಂತ ಬೇಡಾಕ ಭಕ್ತಿ ಮಾಡೋದಲ್ಲ, ನಿನ್ನ ಸ್ಮರಣೆಯನ್ನು ಬಿಟ್ಟು ನನಗೆ ಇರಾಕಾಗವಲ್ತು, ನಿನ್ನ ಚಿಂತನವನ್ನು ಬಿಟ್ಟು ನನಗೆ ಇರಾಕಾಗವಲ್ತು. ಹೆಂಗೆ ಹೆಂಡತಿ ಮಕ್ಕಳ ಮ್ಯಾಲ ಪ್ರೀತಿ ಐತಲ್ಲ, ಅದಕ್ಕಿಂತಲೂ ವಿಶೇಷವಾದ ಪ್ರೀತಿ ಅದು ನಿಷ್ಕಾಮವಾದ ಪ್ರೀತಿ, ಅದೇ ಭಕ್ತಿ. ಆ ದೇವರ ಮ್ಯಾಲ, ಗುರುವಿನ ಮ್ಯಾಲ ನಿಷ್ಕಾಮವಾದಂಥ ಪ್ರೇಮವನ್ನು ಮಾಡೋದು. ಗೋರಾ ಕುಂಬಾರ ಏನು ಮಾಡಿದ, ಪಾಂಡುರಂಗನ ಮ್ಯಾಲೆ ಎಂಥ ಭಕ್ತಿ ಮಾಡಿದಂತ, ಪಾಂಡುರಂಗನ ಸ್ಮರಣೆಯನ್ನು ಮಾಡ್ಕೋತ ಸ್ವತಃ ತನ್ನ ಮೈ ಮರೆತು ಸ್ವತಃ ತನ್ನ ಮಗನ ಅರಲಿನೊಳಗೆ ಹಾಕಿ ತೊಳೆದುಬಿಟ್ಟ. ಆದ್ರೂ ಸಹಿತ ಏನಂದಪ್ಪ ಅಂದ್ರೆ ದುಃಖ ಪಟ್ಕೊಂಡ, ಅತ್ತ ಕರೆದ, ಆದ್ರೆ ಮತ್ತಂತಾನೆ ಏನಂಥೇಳಿ, ಇದು ನನ್ನ ಪ್ರಾರಬ್ಧ. ಪಾಂಡುರಂಗನ ಮೇಲೆ ಸಿಟ್ಟಾಗಲಿಲ್ಲ, ನಿನ್ನ ಸ್ಮರಣೆಯನ್ನು ಮಾಡುವಾಗ ಮೈ ಮರೆತು ನನ್ನ ಮಗನ ತುಳಿದ್ ನೀನೇ ಅಪರಾಧಿ ಅಂತ ಪಾಂಡುರಂಗಗೆ ಅನ್ನಲಿಲ್ಲ. ತನ್ನ ಪ್ರಾರಬ್ಧ ಅಂಥೇಳಿಕಾರ ಬರುವ ದುಃಖವನ್ನು ಅನುಭವಿಸಿದ. ಪಾಂಡುರಂಗನನ್ನು ಬೈಯಾಕತ್ಲು ಹೇಂತಂತ ತಿಳಿದಕ್ಕಿನ ಹೊಡ್ಯಾಕ ಹೊಂಟ, ಹೆದರಿ ಹೇಂತ ಏನಂದ್ಲಪ್ಪ ಅಂದ್ರೆ, ನನ್ನ ಮುಟ್ಟಿದೆ ಅಂತಂದ್ರೆ ನಿನಗೆ ಪಾಂಡುರಂಗನ ಮೇಲೆ ಆನಿ ಅಂತ ಅಂದ್ಲಕ್ಕಿ. ಅಷ್ಟಂದಿದ್ದಕ್ಕೆ ತನ್ನ ಧರ್ಮಪತ್ನಿಯನ್ನು ಮುಟ್ಟೋದನ್ನು ಬಿಟ್ಟುಬಿಟ್ಟ. ಎಂಥ ಭಕ್ತಿರಿದು, ನಾವು ದಿನಕ್ಕೆ ಎಷ್ಟು ಆನಿ ಕೊಡ್ತೀವಿ, ಎಷ್ಟು ಸುಳ್ಳು ಹೇಳ್ತೀವಿ, ಅದನ್ನು ನಮಗೆ ನಾವು ಒಳಗೆ ಅಂತರಂಗದೊಳಗೆ ತಿಳ್ಕೊಳ್ಳೋದ್ರಿ. ಆವಾಗ ಧರ್ಮ ಪತ್ನಿ ಏನು ಮಾಡಿದ್ಲು, ಗಂಡನ ಮೇಲೆ ಪ್ರೀತಿ, ಆಕೆಯೂ ಅವನ ಮೇಲೆ ಭಕ್ತಿ. ಹೆಂಗರ್ ಇರುವಲ್ತ ನನ್ನ ಗಂಡ ಸಂತೋಷದಿಂದ ಇರಲಿ ಅಂಥೇಳಿ ಸ್ವತಃ ತನ್ನ ತಂಗಿನನ್ನು ಮತ್ತೆ ಏನು ಮಾಡ್ತಾಳೆ ಅಂತಂದ್ರೆ ತನ್ನ ಗಂಡಗೆ ಮದುವೆ ಮಾಡಿಕೊಡ್ತಾಳ. ಮಗಳನ್ನ ಕಳಿಸಿಕೊಡುವಾಗ ಆಕೆಯ ತಂದೆ ಗೋರಾ ಕುಂಬಾರ್ಗ ಹೇಳ್ತಾನೆ ತನ್ನ ಅಳಿಯಾಗಿ, ಏನಂದ್ರೆ ನನ್ನ ದೊಡ್ಡ ಮಗಳು ನಿನಗೆ ಕೊಟ್ಟಿದ್ದೆ, ಆಕಿನ ಭಾಳ ಪ್ರೀತಿಯಿಂದ ನೋಡ್ಕೊಂಡು, ಆಕಿನ ಹೆಂಗೆ ನೋಡಿಕೊಂಡು ಹಂಗೆ ಈಕಿನೂ ನೋಡ್ಕೊಳ್ಬೇಕು. ಒಂದು ಕಣ್ಣಾಗ ಬೆನ್ನಿ, ಒಂದು ಕಣ್ಣಾಗ ಸುಣ್ಣ ಹಾಕಬೇಡ. ಆಕಿನ ಹೆಂಗೆ ನೋಡಿಕೊಂಡು ಹಂಗೆ ಈಕಿನೂ ನೋಡ್ಕೊಳಿಲ್ಲ ಅಂದ್ರೆ ನಿನಗೆ ಪಾಂಡುರಂಗನ ಮ್ಯಾಲ ಆನಿ ಅಂತ ಆ ಅಂದ. ಆವಾಗ ಎರಡನೇ ಹೆಂಡತಿ ಆಕಿನೂ ಮುಟ್ಟೋದನ್ನು ಬಿಟ್ಟ. ನೋಡ್ರಿ, ಎಲ್ಲಿ ಮಠ ಪರೀಕ್ಷೆ ಮಾಡ್ದಾನ ಪರಮಾತ್ಮ. ಬಂಗಾರವನ್ನು ಒಯ್ದು ಅಕ್ಕ ಸಾಲಿಗನ ಕೈಯಾಗ ಕೊಟ್ರೆ ಅದನ್ನು ತಿಕ್ಕಿ ನೋಡ್ತಾನಂತ, ವರಿಗೆ ಹಚ್ಚಿ ನೋಡ್ತಾನಂತ, ಬಡಿದು ನೋಡ್ತಾನಂತ, ಬೆಂಕಿಯಾಗ ಹಾಕಿ ನೋಡ್ತಾನಂತ, ಆಮೇಲೆ ಇದು ಬಂಗಾರ ಹೌದು ಅಲ್ಲೋ ಹೇಳ್ತಾನಂತ. ಹಂಗೆ ಯಾರ ಭಕ್ತಿ ಮಾರ್ಗವನ್ನು ಹಿಡಿತಾರಲ್ಲ ಅವರಿಗೆ ಕಷ್ಟಗಳು ನಿಶ್ಚಿತ. ನನ್ನ ಸ್ವತಃ ಅನುಭವ ನಿಮಗೆ ಹೇಳಾಕತ್ತಾನೆ. ಅನುಭವಿಸುವುದು ಮುಂದೆ ಮತ್ತೆ ಪಾಂಡುರಂಗನ ಕೃಪಾ ಆಯಿತು. ಸಂತ ಜ್ಞಾನೇಶ್ವರರು ಮತ್ತು ನಾಮದೇವ ಮಹಾರಾಜರು ಕೂಡಿ ತನ್ನ ಕೈಗಳನ್ನು ಸಹಿತ ಕತ್ತರಿಸ್ಕೊಂಡಿದ್ದ ಗೋರಾ ಕುಂಬಾರ ಎದುರ ಸಂಬಂಧ ಆಗಿ ಆ ಧರ್ಮ ಪತ್ನಿಯರವನು ಮುಟ್ಟಿದ್ದಕ್ಕಾಗಿ
ಅಂಥ ವೈರಾಗ್ಯ ಸ್ಥಿತಿ ಬಂದ ಆದ ಮ್ಯಾಲೆ ಸಾಕ್ಷಾತ್ ಪಾಂಡುರಂಗನ ಬಂದ. ಅವನ ಸೇವೆಯನ್ನು ಮಾಡಿದ ಅಂತ ಹೇಳ್ತಾರೆ, ನಮಗೆಲ್ಲ ಗೊತ್ತಿದ್ದಂಥ ವಿಷಯ ಅಲ್ಲ. ಭಕ್ತಿಗೆ ಎಂಥ ಆಕರ್ಷಣೆ ಐತೆ ನೋಡ್ರಿ, ಸಾಕ್ಷಾತ್ ಭಗವಂತನ ಸೇವಾಕ್ಕೆ ಬಂದು ನಿಲ್ತಾನ. ಸತೀ ಸಕ್ಕುಬಾಯಿ ಕುಳ್ಳ ಬಡಿಯಕತ್ರ ಆಕಿ ಜೋಡಿ ಹಿಂದೆ ಬಂದು ತಾನೂ ಶಗನಿ ಕಲಿಸಿ ಕುಳ್ಳ ಬಡಿತಿದ್ದಂಥ ಪಾಂಡುರಂಗ ಅಂದ ಮೇಲೆ ಅದೆಂಥ ಶಕ್ತಿ ಆ ಭಕ್ತಿಯೊಳಗೆ. ಅದಕ್ಕೆ ಭಕ್ತಿಯನ್ನು ಮಾಡೋದು ಕಲಿಬೇಕ್ರಿ. ಭಕ್ತಿ ಅನ್ನೋದು ಭಾಳ ದೊಡ್ಡದೈತಿ. ಜ್ಞಾನೇಶ್ವರರು ಮತ್ತು ನಾಮದೇವ ಮಹಾರಾಜರು ಸಂತರನ್ನು ಕೂಡಿ ಪಂಡ್ರಾಪುರಕ್ಕೆ ಹೋಗಿ ಮತ್ತೆ ಪಾಂಡುರಂಗನ ದರ್ಶನವನ್ನು ಮಾಡಿಕೊಂಡು ಪಾಂಡುರಂಗ ಮತ್ತು ಗೋರಾಕುಂಬಾರನಿಗೆ ಮಗನ ಕಳ್ಕೊಂಡಂಥ ಕೈಗಳನ್ನು ಅನುಗ್ರಹಿಸಿ ಇಬ್ಬರೂ ಹೆಂಡತಿಯರ ಜೊತೆ ಸುಖವಾದ ಸಂಸಾರವನ್ನು ಅನುಭವಿಸಿ ವೈಕುಂಠಕ್ಕೆ ಬಂದು ನನ್ನ ಜೊತೆ ವಾಸ ಮಾಡುವಂಥೇಳಿಕರ ಆಶೀರ್ವಾದವನ್ನು ಮಾಡಿದ ಅಂತ ನಾವು ಕೇಳಿದೆವು. ಹಂಗೆ ಭಾಳ ಉದಾಹರಣೆಗಳದಾವ. ಅವನು ಮತ್ತೆ ಮುಂದೆ ವಿಚಾರ ಮಾಡೋನಂತೆ, ಹುಬ್ಬಳ್ಳೆಂಬುದೇ ಕೈಲಾಸ ಸಿದ್ಧಾರೂಢನಿ ಪರಮೇಶ, ಹುಬ್ಬಳ್ಳೆಂಬುದೇ ಗೋಕರ್ಣ ಸಿದ್ಧಾರೂಢನಿ ಮಹಾಬಳೇಶ್ವರ ಅಂಥೇಳಿ ಎಷ್ಟು ಚಂದ ಹಾಡಿದ್ದಾರೆ. ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದ, ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿದ್ರಂಥೇಳಿ ಪ್ರತಿ ಒಂದು ಪ್ರವಚನದೊಳಗೂ ಅದನ್ನು ಹೇಳೋದು. ನಾನು ಹುಬ್ಬಳ್ಳಿ ಭಾಳ ಪುಣ್ಯದ್ದು, ಹುಬ್ಬಳ್ಳಿಯಾಗ ಇದ್ದವ್ರು ಭಾಳ ಪುಣ್ಯಾತ್ಮರು, ಬೆಂಕಿ ಮೇಲೆ ತಿಳಿದ ಕಾಲಿಟ್ರೂ ಬೆಂಕಿ ಸುಡ್ತೈತಂತ, ತಿಳಿಲಾರದ ಕಾಲಿಟ್ರೂ ಸುಡ್ತೈತಂತ. ಹಂಗೆ ಹುಬ್ಬಳ್ಳಿಯಾಗಿದ್ದವರು ಸಿದ್ಧಾರೂಢನ ಭಕ್ತರಾದ್ರೂ ಅಷ್ಟ, ಸಿದ್ಧಾರೂಢನ ವಿರೋಧಿಗಳಾದ್ರೂ ಅಷ್ಟ, ಅವರು ಉದ್ಧಾರ ಆಗೋದು ಮಾತ್ರ ಗ್ಯಾರಂಟಿ. ಇದನ್ನು ಘಂಟಾಘೋಷವಾಗಿ ಹೇಳಬಹುದು ನೋಡ್ರಿ. ಆ ಪುಣ್ಯಕ್ಷೇತ್ರದಂಥದ್ದೈತಿ ಹುಬ್ಬಳ್ಳಿ. ಹುಬ್ಬಳ್ಳಿಯೊಳಗೆ ಯಲ್ಲಾಪುರ ಓಣಿ ಅಂತ ಹೇಳ್ಯಾರ. ಆ ಯಲ್ಲಾಪುರ ಓಣಿಯೊಳಗೆ ಬಸಪ್ಪ ಶಿರೋಳ್ ಅಂಥೇಳಿ ಒಬ್ಬ ಮನುಷ್ಯ ಇದ್ದ. ಆ ಬಸಪ್ಪ ಶಿರೋಳ ಅವ ಒಬ್ಬ ನಾಸ್ತಿಕ್ರಿ. ದೇವರಂದ್ರೆ ನಂಬತಿರಿಕಿಲ್ಲ, ಗುರು ಅಂದ್ರೆ ನಂಬತಿರಿಕಿಲ್ಲ. ಯಾರಾದರೂ ಪ್ರವಚನ ಹೇಳಕತ್ತಿದ್ರಂದ್ರೆ ಇದು ಪುಂಡರ ಗೋಷ್ಠಿ ನೋಡಪ್ಪ ಅಂತ ಹೇಳ್ತಿದ್ದಂತ. ಕೈಯಾಗ ಒಂದು ಪುಸ್ತಕ ಹಿಡ್ಕೊಂಡು ಅದರೊಳಗಿಂದೊಂದು ಶ್ಲೋಕ ಅದನ್ನು ಹೇಳ್ಕೊತ ಹುಚ್ಚ ಹೊಕ್ಕಣ. ಇದನ್ನು ಕೇಳ್ಕೊತ ಈ ಹುಚ್ಚುಗಳು ಕುಂಡಿರ್ತಾವೆ. ಇದೆಲ್ಲ ಒಂಥರ ಮೂಡಿಕೆಯರ್ ವಿದ್ಯೆ, ಆಟ ಆಡಿದಂಗೆ ಆಡ್ತಾರೆ ಎಲ್ಲರೂ ಅಂತ ಅಂತಿದ್ದವ. ಅಷ್ಟೊತ್ತಿಗಾಗಲೇ ಸಿದ್ಧಾರೂಢಪ್ಪವ್ರ ದೇಹವನ್ನು ತ್ಯಜಿಸಿದರು. 1950 ಆಸ್ಪಾಸ್ ನಡೆದಂಥ ಘಟನೆ ಇದು. ಗುರುನಾಥಾರೂಢರು ಸಾಕ್ಷಾತ್ ನಡೆದಾಡುವ ಸಿದ್ಧಾರೂಢರಾಗಿ ಹುಬ್ಬಳ್ಳಿಯೊಳಗೆ ವಿರಾಜಮಾನರಾಗಿದ್ದರು ನೋಡ್ರಿ. ಒಬ್ಬ ಪರಮಾತ್ಮ ಅಲ್ಲ ಹುಬ್ಬಳ್ಳಿಗೆ ನೋಡ್ರಿ, ಗುರುನಾಥಾರೂಢರು ಅವರು ಸಾಕ್ಷಾತ್ ಭಗವಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿಯನ್ನವ್ರು. ಹಂಗೆ ಸದ್ಗುರು ಸಿದ್ಧಾರೂಢರ ಗುಲಾಮರಾಗಿ ಸ್ವತಃ ಸಿದ್ಧಾರೂಢರನಾಗಿ ಹೋದಂಥ ಪುಣ್ಯಾತ್ಮರು ಗುರುನಾಥಾರೂಢಪ್ಪವರು. ಗುರುನಾಥಾರೂಢಪ್ಪವರು ಎಂಥ ವೈರಾಗ್ಯ ಮೂರ್ತಿಗಳಿದ್ದರು ಅಂತಂದ್ರೆ, ಮುಂಬೈದಿಂದ ಬರುವಂತಹ ಪಾರ್ಸಿ ಹೆಣ್ಮಕ್ಕಳು ಗುರುನಾಥಾರೂಢರು ಸ್ನಾನ ಮಾಡಕತ್ರ ಸ್ವತಃ ತಾವ ಹೋಗಿ ಕ್ಯಾರ ಅವರು ಸ್ನಾನ ಮಾಡಿಸ್ತಿದ್ರಂತ ನೋಡ್ರಿ. ಅವ್ರ ಮೈಗೆ ತಿಕ್ಕೋದು, ಅವ್ರಿಗೆ ಲಂಗೋಟಿ ಸಹಿತ ಅವರೇ ಬದಲಿ ಮಾಡ್ತಿದ್ರಂತೆ. ಗುರುನಾಥಾರೂಢರು ಸಣ್ಣ ಕೂಸುಗಳು ನಗತಾವಲ್ಲ ಹಂಗೆ ಕುಲುಕುಲು ನಗತಿದ್ರಂತೆ. ಅವ್ರು ಜಳಕ ಮಾಡಿ ಬರುವಂಥ ಬಚ್ಚಲು ಹರಿ ನೀರಿಗೆ ಹೆಣ್ಮಕ್ಕಳು ತಮ್ಮ ಶರಗ ಹಾಸಿಕೊಂಡಿರ್ತಿದ್ರಂತೆ. ಗಂಡಮಕ್ಕಳು ತಮ್ಮ ಅಂತ್ಯಕ್ಕಿದ್ದಿದ್ದ ಅರಿವಿ ಹಾಕೊಂಡು ಕುಂಡಿರ್ತಿದ್ರಂತೆ. ಆ ನೀರು ಬಂತಪ್ಪ ಅಂದ್ರೆ ಅದನ್ನು ಹಿಂಡಿಕೊಂಡ ತಮ್ಮ ಮೈಗೆಲ್ಲ ಒರೆಸ್ಕೊಳ್ತಿದ್ರಂತ. ಇವತ್ತು ನಮ್ಮ ಜನ್ಮ ಪಾವನ ಆತಪ್ಪ ಅಂತೇಳಿ ನೋಡ್ರಿ, ಅನುಭವಿಸೋದ್ರ ಇದನ್ನು. ನಾವು ಹಂಗೆ ಕುಂತಂಗೆ ನಾವು ಒಂದು ಅರಿವಿ ಹಾಕ್ಕೊಂಡು ಗುರುನಾಥರೊಡ್ರು ಸ್ನಾನ ಮಾಡಿ ಬರುವಂಥ
ಆ ನೀರನ್ನು ನಾವು ತಗೊಳಕತ್ತೀವನಪ್ಪ ಆ ತೀರ್ಥವನಂತ ಅನುಭವಿಸೋದು ನೋಡ್ರಿ, ಎಷ್ಟು ಆನಂದ ಐತೆ ಅನುಭವಿಸಿ ನೋಡ್ರಿ. ಕುಂತಲ್ಲೇನಾರು ಎಲ್ಲಿರ್ತೀವಲ್ಲ ಅಲ್ಲೇ ಬರ್ತಾನೆ ಗುರಪ್ಪಜ್ಜ. ಹಂಗೆ ಆ ಏನು ಬಸಪ್ಪ ಶಿರೋಳ ಇದ್ದ ಯಲ್ಲಾಪುರ ಓಣಿ ಹುಬ್ಬಳ್ಳಿಯವ, ಅವಗೆ ಒಂದು ಹೊಟ್ಟೆ ನೋವು ಚಾಲು ಆತ್ರಿ. ಎಂಥ ಹೊಟ್ಟೆ ನೋವುಪ್ಪ ಅಂದ್ರೆ ಕಳ್ಳಿನೊಳಗೆ ಒಂದು ಹುಣ್ಣಾಗಿತ್ತು, ಏನು ಮಾಡಿದ್ರು ಕಡಿಮೆ ಆಕ್ರಿಕಿಲ್ಲ, ಭಾಳ ಹೊಟ್ಟೆ ನೋವು. ಆ ಹೊಟ್ಟೆ ನೋವಿನ ಜೋಡಿ ಮತ್ತು ತಲೆ ನೋವು ಚಾಲು ಆಯ್ತು. ಎಷ್ಟಂದ್ರೆ 3 ವರ್ಷ ರೀ, ಹಗಲಿ ರಾತ್ರಿ ಹೊಟ್ಟೆ ನೋವು ತಲೆ ನೋವು. ಏನು ಈಗ ಸಾಯ್ತಾನೋ ಇನ್ನಟ್ಟು ನೀನು ಸಾಯ್ತಾನೋ ಅನ್ನುವಂಥ ಪರಿಸ್ಥಿತಿ ಬಂದುಬಿಡ್ತು ಅವಾಗ ಬಸಪ್ಪ ಶಿರೊಳಗೆ. ಆವಾಗ ಅವ ಹಾಸಿಗೆ ಹಿಡಿದಿದ್ದನ್ನು ನೋಡಿ, ಅವನ ಪರಿಸ್ಥಿತಿ ನೋಡಿ, ಒಂದು ದಿವಸ ಅವನಿಗೆ ಗೆಳೆಯರು ಅವನು ನೋಡೋಕೆ ಬಂದಾಗ ಅಂದರು, ಏ ಬಸಪ್ಪ ಒಂದು ಕೆಲಸ ಮಾಡು, ಸಿದ್ಧಾರೂಢರ ಮಠಕ್ಕೆ ಹೋಗು, ಸಿದ್ಧಾರೂಢ ಅಜ್ಜನ ದರ್ಶನ ತೊಗೊಂಡು ಗದ್ದಿಗೆ ನಮಸ್ಕಾರ ಮಾಡಿ ಗುರುನಾಥಾರೂಢ ಮಹಾಸ್ವಾಮಿಗಳ ಒಂದು ದರ್ಶನ ಮಾಡ್ಕೋಪ, ಅದರಿಂದ ಕಡಿಮೆ ಆಗ್ತೈತೆ ನಿಂದ ಅಂತಂದರು. ಅವಂದ ಮೊದಲಿನಿಂದನೂ ನಾ ಅದನ್ನು ವಿರೋಧ ಮಾಡ್ಕೊಂಡು ಬಂದೆ, ನಾಸ್ತಿಕ ಮೊದಲ. ಅವರೇನು ಮನುಷ್ಯರು, ಅವರೆಲ್ಲರೂ ಮನುಷ್ಯರು ಎಂದರೆ ದೇವರಾಗಕ್ಕೆ ಸಾಧ್ಯ ಐತೆನ ಅಂತ ಮತ್ತು ಹೇಳಿಸಿನ ಕಳಿಸಿದ. ಅದರ ಮುಂದೆ ಅವಾಗ ತಲೆನೋವು ಹೊಟ್ಟೆ ನೋವು ಹೆಚ್ಚಾಗಕ್ಕಿತ್ತು. ಮುಂದೆ ಒಬ್ಬರು ಹಿರಿಯರು ಹೇಳಿದರು, ನೋಡಪ್ಪ ಒಮ್ಮೆ ಹೋಗೇರಿ ವಾಣಿ ಮಠಕ್ಕೆ ಅಂತಂದ್ರು ಅವರು. ಆವಾಗ ಈ ಸಂಕಟ ತಾಳ್ಲಾರ್ದಕ್ಕೆ ಇವರು ಹೇಳ್ತಾರೆ ನಿಂದ್ರೆ ನೋಡೋಣ ಅಂಥೇಳಿ ಒಂದು ಸೋಮವಾರ ದಿವಸ ಬಸಪ್ಪ ಬಂದು ಸಿದ್ಧಾರೂಢರ ಮಠಕ್ಕೆ ಚಕಡಿಯಾಗ ಕುಂತು ಬಂದ್ರೆ ನಡೆಯಕ್ಕೆ ಆಗ್ತಿರ್ಕಿಲ್ಲ. ಕೈಲಾಸ ಮಂಟಪದೊಳಗೆ ಮ್ಯಾಲ ಸಿದ್ಧಾರೂಢಜ್ಜನ ಮೂರ್ತಿ ಐತಿ, ಅಲ್ಲೇ ಕೆಳಗೆ ಗುರುನಾಥಾರೂಢರನ್ನ ಕುಂಡರಿಸಿ ಮಹಾಪೂಜೆ ನಡೆದೈತಿ. ಅದನ್ನು ನೋಡಿದ ಒಂದು ಕ್ಷಣಕ್ಕೆ ಏನೋ ಮೈ ಮರ್ತಂಗೆ ಆತು. ತಿಳಿಲಾರದಂಥ ಆನಂದ ಮನಸ್ಸಿನೊಳಗೆ ದಾಟಿ ಹೋದಂಗೆ ಆತು ನೋಡ್ರಿ. ಅಷ್ಟು ನೋಡಿ ಮುಂದೆ ಏನು ಮಾಡಿದಂದ್ರೆ, ಅಲ್ಲಿದ್ದಂಥ ಜನಸಮೂಹವನ್ನು ನೋಡಿದ. ಶ್ರೀಮಂತರು, ಬಡವರು, ಬಲ್ಲಿದರು, ಜ್ಞಾನಿಗಳು, ಅಜ್ಞಾನಿ, ಎಲ್ಲ ಜಾತಿಯವರು ಇಷ್ಟೆಲ್ಲ ಮಂದಿ ಇಲ್ಲಿ ಬಂದು ಕೂಡ್ತಾರಂದ ಮೇಲೆ ಇವರೇನು ಹುಚ್ಚರಲ್ಲಲ್ಲ. ಬಾಂಬೆ ಪುಣಾದಿಂದ ಸಹಿತ ಭಕ್ತರು ಬಂದಾರ, ಮೈಸೂರು, ಮದ್ರಾಸ್, ಬೆಂಗಳೂರಿನಿಂದನೂ ಭಕ್ತರು ಬಂದಾರ. ಇಷ್ಟಿವರು ಬರ್ತಾರಂದ ಮೇಲೆ ಏನೋ ಇವರಿಗೆ ಅನುಭವ ಆಗಿರಬಹುದು. ನೋಡರಿ ನೋಡೋಣ ನಿಂದ್ರಂಥೇಳಿ ಮರನೇ ದಿನ ಮತ್ತೆ ಬಂದ್ರಿ ಸಿದ್ಧಾರೂಢರ ಮಟ್ಟಕ್ಕೆ. ನೋಡ್ರಿ ಒಮ್ಮೆ ಅವನ ಅಂತ್ಯಕ್ಕೆ ಹೋದಿಪ್ಪ ಅಂದ್ರೆ ಮತ್ತೆ ಹಳ್ಳಿ ಕರೆಸುವತಾನ. ನಮ್ಮ ಹಣೆ ಬರಹ ಗಟ್ಟಿತ್ತಪ್ಪ ಅಂದರೆ, ನಮ್ಮ ಪ್ರಾರಬ್ಧ ಗಟ್ಟಿತ್ತಪ್ಪ ಅಂದ್ರೆ ನಮ್ಮನ್ನು ಕರೆಸುವತ್ತಿರದ. ಮತ್ತೆ ಮರನೇ ದಿನ ಮತ್ತೆ ಹೋದ. ಯಾವಾಗ ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲರಂ ಅಂತ ಹೇಳ್ತಾರಲ್ಲ ಹಂಗೆ, ಅವ ಇರೋದನ್ನು ನಾಸ್ತಿಕ ಇದ್ದ ಆದ್ರೂ ಸಹಿತ ಯಾವಾಗ ಆ ಪುಣ್ಯಕ್ಷೇತ್ರಕ್ಕೆ ಹೋದ ಅವನ ಮನಸ್ಸು ಬದಲಾತ್ ನೋಡ್ರಿ. ದಿನಕ್ಕೆ 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 ಅವನೊಳಗಿದ್ದಂಥ ನಾಸ್ತಿಕತೆ ಕಡಿಮೆ ಆಗಕ್ಕತ್ತು. ಒಂದ ಹೊತ್ತು ಬರ್ತಿದ್ದ, ಮುಂದೆ 2 ಹೊತ್ತು ಬರಾಕತ್ತ ಸಿದ್ಧಾರೂಢರ ಮಠಕ್ಕೆ ಅಜ್ಜನ ದರ್ಶನ ತಗೊಳ್ಳೋದು, ಗದ್ದಿಗಿದು ಗುರುನಾಥಾರೂಢರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಅಡುಗೆ ಮನೆಯೊಳಗೆ ಏನಾರು ಸೇವಾ ಮಾಡೋದು. ಹೊಟ್ಟೆನೂ ನೋಯ್ತಿತ್ತು, ತಲೆನೂ ನೋಯ್ತಿತ್ತು, ಆದರೆ ಸೇವಾ ಮಾತ್ರ ಮಾಡವ. ಅವನ ಪುಣ್ಯದ ಬಲ ತುಂಬಿ ಬಂತ್ರಿ. ಒಂದು ದಿವಸ ಕಸ ಹೊಡೆಯಕತ್ತಿದ್ದ ಅಡುಗೆ ಮನೆಯೊಳಗೆ ಗುರುನಾಥಾರೂಢರನ್ನು ಊಟ ಮಾಡಿಸಿ ಅಡುಗೆ ಮನೆಯೊಳಗಿಂದ ಕರ್ಕೊಂಡು ಬರಾಕತ್ತಿದ್ದರು. ನೋಡ್ರಿ ನೋಡ್ದಂಗೆ ಅನ್ಸಕತ್ತಿ ಇಲ್ಲಿಗೆ ಮುಂದೆ ನಾವು ಅಲ್ಲಿ ಅಡುಗೆ ಮನೆಯಾಗ ಕುಂತಂಗೆ ಗುರುನಾಥಾರೂಢರು ಬಂದಂಗೆ ನನಗಂತೂ ಹಂಗೆ ಅನಿಸಕತ್ತೈತಿ. ಅನುಭವಿಸೋದು ನೋಡ್ರಿ ಅದನ್ನು. ಆ ಎದುರಿಗೆ ಬರುವಂಥ ಗುರುನಾಥಾರೂಢರನ್ನು ನೋಡಿದಂಥ ಬಸಪ್ಪ ಶಿರೋಳ ಏನು ಮಾಡಿಬಿಟ್ಟ, ಓಡಿ ಹೋದವನ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಳಾಕತ್ತುಬಿಟ್ಟ, ಯಪ್ಪ ನಾ ತಪ್ಪು ಮಾಡಿದೆ, ನಾನು ಅಜ್ಞಾನದಿಂದ ವರ್ತಿಸಿದೆ, ಸಾಧು ಸಂತರನ್ನು ಮಹಾತ್ಮರನ್ನು ನಿಂದ ಮಾಡಿದೆ, ಅವರ ಚಳನವನ್ನು ಮಾಡಿದೆ ಸದ್ಗುರುನಾಥ, ನಂದು ತಪ್ಪಾಗ್ಯದ, ನನ್ನ ಕ್ಷಮಾ ಮಾಡು ಗುರಪ್ಪಜ್ಜ ಅಂಥೇಳಿ ಗುರುನಾಥರೊಡ್ರ ಮುಂದೆ ಬಿದ್ದು ಹೊಳ್ಯಾಡಕತ್ತ. ಗುರುನಾಥರೊಡ್ರ ನಗಾಕತ್ರ ಅಂತ ನೋಡ್ರಿ.
ನಕ್ ಏನು ಮಾಡಿದ್ರಪ್ಪ ಅಂದ್ರೆ ಬಂದೊಂದು ಪಟ್ಟನ ಒಂದು ತಲೆ ಮೇಲೆ ಹೊಡೆದ್ರಂತೆ. ಪಟ್ಟನ ತಲೆನೋವು ಕಡಿಮೆ ಆತಂತ ನೋಡ್ರಿ ಅವನು. ತಮ್ಮ ಕಾಲನ್ನು ಎತ್ತಿ ಅವನು ಹೊಟ್ಟಿಗೆ ಹಚ್ಚಿದ್ರಂತ ಹೊಟ್ಟೆ ನೋವು ಕಡಿಮೆ ಆತಂತ ನೋಡ್ರಿ. ಕೊರಡು ಕೊನರುವುದು ಬಲು ಬರಡು ಹಯ್ಯನಾಗುವುದು, ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆಯಂದರಿದೇನೈ ಗುರುವೇ ಕೃಪೆಯಾಗುವನ್ನವರಂಗ. ನೀ ಮನಸ್ಸು ಮಾಡಿದಿಪ್ಪ ಅಂದ್ರೆ ಯಾವುದೂ ಅಸಾಧ್ಯ ಇಲ್ಲ. ಸದ್ಗುರುನಾಥ ನೀ ಆಶೀರ್ವಾದವನ್ನು ಮಾಡು, ನೀ ಮನಸ್ಸನ್ನು ಮಾಡು, ನಮ್ಮನ್ನು ಉದ್ಧರಿಸು ಅಂತ ಹೇಳಿಕಾರ. ಭಕ್ತಿಯಿಂದ ಅವನ ಹಂತಕ್ಕೆ ಬೀಡ್ಕೊಳ್ಳೋದು ನೋಡ್ರಿ. ಬಸಪ್ಪ ಶಿರೋಳ ಮುಂದೆ ಅಖಂಡವಾಗಿ ಸಿದ್ಧಾರೂಢರ ಮಠದ ಭಕ್ತನಾದ ಗುರುನಾಥರುಡರ ಸೇವೆಯನ್ನು ಹಗಲಿ ರಾತ್ರಿ ಮಾಡ್ಕೊಂತ ಉಳಿದ, ಆರೋಗ್ಯವಂತನಾಗಿ ದೀರ್ಘಾಯುಷ್ಯವನ್ನು ಹೊಂದಿ ಮುಕ್ತನಾದ ಅಂತ ಹೇಳಿಕಾರ ನಮಗೆ ಗೊತ್ತಾಕೈತೆ. ಅದಕ್ಕೆ ಭಕ್ತಿಗೆ ಏನು ಬೇಕದ್ದನ್ನು ಪಡೆಯುವಂತಹ ಸಾಮರ್ಥ್ಯ ಐತಿ. ಅದಕ್ಕಾಗಿ ಮೊದಲ ಭಕ್ತರಾಗೋಣ, ಆಮೇಲೆ ಜ್ಞಾನಿಗಳಾಗಿ ಮುಕ್ತರಾಗೋಣ. ಒಮ್ಮೆ ಜ್ಞಾನ ಇಲ್ಲ, ಮೊದಲ ಭಕ್ತರಾಗೋದು. ಅದಕ್ಕೆ ಅಂತಹ ಭಕ್ತಿಯನ್ನು ಸದ್ಗುರು ಗುರುನಾಥಾರುಡರು ನಮಗೆ ನಿಮಗೆ ಕೂಡಲಿ. ಸಂಸಾರದೊಳಗೆ ಏನೇ ಹೆಚ್ಚು ಕಡಿಮೆ ಆಗಿದ್ರೂ ಸಹಿತ ಅವನ ಮೇಲೆ ಇಟ್ಟಂತಹ ಭಕ್ತಿಯನ್ನು ನಾವು ಕಡಿಮೆ ಮಾಡೋದು ಬೇಡ. ಅವನನ್ನು ನಂಬಿ ನಿನ್ನ ಕರುಣೆ ಸದಾಕಾಲ ಇರಲಿಪ್ಪ ಅಂತ ಹೇಳಿಕರ್ ಬೀಡ್ಕೊಳ್ಳೋದು. ಎಲ್ಲಿ ಬೇಕಾದಲ್ಲಿರೋ ಅಲ್ಲೇ ಕುಂತ ಬೀಡ್ಕೊಳ್ಳೋದ್ರೆ ಹೋಗಬೇಕಂತಿಲ್ಲ. ಮತ್ತೊಂದು ಹೇಳ್ತೀನಿ, ಮಾಡಿದವ್ರ ಪಾಪ ಆಡಿದವ್ರಿಗೆ ಹತ್ತೈತಿ ಅಂತ ಹೇಳ್ತಾರೆ. ಅದಕ್ಕೆ ಕೆಲವೊಂದು ಈ ಟಿವಿ ಒಳಗೆ ಮತ್ತು ಈ ಒಂದು ಮೊಬೈಲ್ ಮಾಧ್ಯಮದೊಳಗೆ ನಾವು ನೋಡಿ ಕೆಲವ ಮಂದಿನ ಏನೇನೋ ಅಂತಿರ್ತೀವಿ, ಅವ್ರು ಮಾಡಿದ ತಪ್ಪು ಅವ್ರಿಗೆ ಬಿಟ್ಟಿದ್ದು, ನಾವು ಯಾಕೆ ಅದನ್ನು ಮಾತಾಡಿ ಕೆಟ್ಟಾಗಬೇಕು? ಯಾರನ್ನೂ ನಿಂದ ಮಾಡೋಕ್ಕೆ ಹೋಗಬೇಡ್ರಿ, ಯಾರನ್ನೂ ಹೀಯಾಳಿಸೋಕ್ಕೂ ಹೋಗಬೇಡ್ರಿ. ನಮ್ಮೊಳಗೆ ಏನು ಭಕ್ತಿ ಐತಲ್ಲ ಅದನ್ನೊಂದು ಭಕ್ತಿ ಗಟ್ಟಿಗೆ ಇಟ್ಕೊಂಡು ಎಲ್ಲ ಹೆಣ್ಮಕ್ಕಳೊಳಗೂ ಸಹಿತ ನಮ್ಮ ತಾಯಿ ಮತ್ತು ತಂಗಿ ಅಕ್ಕಗಳನ್ನು ಕಂಡು ಎಲ್ಲರಲ್ಲಿಯೂ ಸಹಿತ ಪರಮಾತ್ಮದಾನಂತ ತಿಳಿದು ನಿಜವಾದ ಭಕ್ತಿವಂತರಾಗಿ ನಿಜವಾದ ನಿಷ್ಠೆಯ ಒಂದು ಸಂಸಾರವನ್ನು ಸಾಗಿಸಿ ನಿಜವಾದ ಗುರುಭಕ್ತರಾಗಿ ಮುಕ್ತರಾಗೋಣ ಅಂಥೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.